ದಯವಿಟ್ಟು ಇಲ್ಲಿ ತಾವ ಕೂಡಿದಂತ ಎಲ್ಲಾ ಒಂದು ಭಕ್ತರಲ್ಲಿ, ಎಲ್ಲಾ ನನ್ನ ಗುರು ಹಿರಿಯರಲ್ಲಿ, ಅಣ್ಣ ತಮ್ಮಂದರಲ್ಲಿ ಕೇಳುದೇನಪ್ಪ ಅಂತಂದ್ರ, ಏನು ವಿನಂತಿ ಇದ್ರಪ್ಪ? ಇಲ್ಲಿ ಯಾರೋ ಒಬ್ಬರು ಒಂದು ಸೈಕಲ್ ನಿಂತು ಯಾರೋ ತಗೊಂಡು ಹೋಗ್ಯಾರ ಅಂತ ಹೇಳಕತ್ತಾರ. ಮತ್ತ ದಯವಿಟ್ಟು ನೀವು ಯಾರಾದ್ರೂ ಆ ಸೈಕಲ್ ಒಯ್ದಿದ್ರೆ ತಂದು ಇಲ್ಲಿ ಹಚ್ಚಬೇಕಾಗಿತ್ತು, ನಮಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳುವ ಇದನ್ನ ಮಾತ್ರ. ದಯವಿಟ್ಟು ದೇವರ ಜಾಗ ನನ್ನ ಸೈಕಲ್ ಯಾರು ಒಯ್ದಿರಲ್ಲ, ದಯವಿಟ್ಟು ಅದನ್ನು ತಂದು ಕೊಡ್ತೇವೆ, ತಮ್ಮ ಕೈ ಮುಗಿದು ಬೇಡ್ಕೊಳ್ಳುವ ಈ ಮಾತ. ಓಕೆ ಸೈಕಲ್ ಸೈಕಲ್ ಕೊಡ್ರಪ್ಪ, ಒಂದು ಗಾಡಿ ಇದೆ ಅಂದ್ರ ನಮ್ಮ ಭೀಮಣ್ಣ ಭಾರತಿ ಅವ್ರ ಸೈಕಲ್ ಐತಿ ಹೇಳಿ ಅಂತ. ಒಂದು ಕೇವಲ ಒಂದು ಸೈಕಲ್ ಮೇಲೆ ತಿರುಗಾಡುವಂತ ಮನುಷ್ಯನ ಸೈಕಲ್ ಐದಿರಿ ಪಾತ್ರ ಇದೆ ಅಂದ್ ಲೆಕ್ಕದ ಮಾತಲ್ಲ. ಹೌದು, ಎಲ್ಲಿ ಈಗಿನ ಕಾಲ ಹೆಂಗಾಗಿ ಬಂದದಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ಗಾಡಿ ಮೇಲೆ ತಿರುಗಾಡುವಂತವ್ರು ಅದಾರ. ಎಂತವ್ರ ಸೈಕಲ್ ತಗೊಂಡು ಬಂದ್ರೆ ಅವ್ರ ಸೈಕಲ್ ತುಡುಗ್ ಮಾಡ್ಯಾರ ಅಂದ್ರೆ ಅವ್ರು ಹೆಂತಾಯಿ ಕನಿಟ್ಟಿರ್ಬೇಕಿದ್ರೆ ವಿಚಾರ ಮಾಡ್ರಿ. ಅವ್ರ ಅವ್ರಕ ಬೇಕಾದವ್ರೀಪ ಎಲ್ಲಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳುವ ಅವ್ರ ಸೈಕಲ್ ದಯವಿಟ್ಟು ತಂದು ಕೊಡುತ್ತೇವೆ, ತಮಗೆ ವಿನಂತಿ ಪೂರ್ವಕವಾಗಿ ಕೇಳುವ. ಯಾರ ಭೋಗದಾಗ ಏನು ಬರ್ದದ ಅದನ್ನ ಯಾರಿಗೆ ಗುರುತಿಲ್ಲ. ಯಾಕಪ್ಪ ಅಂತಂದ್ರೆ ಹೇಳ್ಯಾರ ಇನ್ಕ ಮತ್ತಿನ ಒಂದು ಮಾತು ಹೇಳದ್ನ ಯಾರಿಪ್ಪ. ಎಲ್ಲಿಗೆ ಬಂದ್ರಿಪ್ಪ ಇದು ಕೊನೆ ಹಂತ ಲಾಸ್ಟ್ ಹಂತಿ ಹೆಂಗಪ್ಪ ಅಂತಂದ್ರ, ಬರೇ ಬರ ಕಂತನ ಹಂತಿ ನಡ್ದದ, ಬರೇ ಹಂತಿ ನಡ್ದ. ಕಂಕಿ ಕಾಳ ಕೂಡೆ ಬಿದ್ದು ಬಿಟ್ಟದ, ಇನ್ನ ರಾಶಿ ಮತ್ತೆ ಕಂಕಿ ಕಡಕ್ ಆಗ್ಬೇಕಲ್ಲ, ಸ್ವಚ್ಛ ಮಾಡ್ಬೇಕಾಗ್ಯದ, ಸ್ವಚ್ಛಗೆ ಬರ್ಬೇಕಾಗ್ಯದ. ನಮ್ಮ ಬಸವರಾಜ ಏನ್ ಕೇಳಿದ ಏನ್ರಿಪ್ಪ, ನೀ ನನಗ ಅಣ್ಣ ನಿಮ್ಮ ತಂಗಿ, ನೀ ನನಗ ಮೊದಲ ಮಾಮ ಅನ್ನು, ಮಾಮ ಅನ್ನು ನಾನಿನ ಸಸಿಯತ್ತ ಸ್ವಲ್ಪ ಹೆದರಿನಿಂದಲ್ಲಿ ಎಲ್ಲಿ ನನಗ ಮಾಮನು ನನ್ನ ಸಸಿಯತ್ತ ಅಂದ ಕಾಲಕ್ಕೆ ನಾ ಹೇಳ್ದ. ಬಸವರಾಜ ನಿನಗ ಮಾಮ ಅನ್ಬೇಕಾಗಿದ್ರೆ ಯಾವ ಕಾರಣದಿಂದ ಅನ್ಬೇಕು, ನಿನಗ ನನಗ ಸಂಬಂಧ ಹೆಂಗ, ನೀ ಎಲ್ಲಿದ್ರಿಂದ ಕೂಡ್ದಿ, ಎಲ್ಲಿದ್ರಿಂದ ಬಂದಿ ಬರೋಣ ಮಾಮ ಅನ್ನಂದ್ರೆ ಅದಕ್ಕೆ ಬರ್ತದೇನ್ರಿ? ಹಂಗ ಬರ್ತದ್ರಿ ಇಪ್ಪ, ನಾ ಕುಲ ಗೋತ್ರ ಇಂಥವಿದ್ದ ಇಂಥದಿಂದ ಬಂದಿಲ್ಲ, ಹಿಂಗ ಹೆಣ್ಣ ತೊಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಏನಾರ ಒಂದು ಹೊಂದಾಣಿಕೆ ಕೂಡ್ತಂದ್ರೆ ಮಾಮ ಅಲ್ಲಕ ಬರ್ತಾ ಇದ್ದ ಕಲ್ಲಾಕ ಬರೋದಿರತ್ತ ಹೇಳಿದಿಲ್ರಿ? ನಾವೇನ ಅವ್ರ ಮನೆಗೆ ಹೋಗಿಲ್ರಿ ಹೆಣ್ಣ ಕೇಳಕ ಅವ್ರನ್ನ ಮನೆಗೆ ಬಂದಿಲ್ಲ. ಈ ಮಾತು ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ, ಈ ದೈವದೊಳಗೆ ಎಲ್ಲಾರ್ಗಿ ತಿಳಿವಂತ ಮಾತನ್ನ ನೀ ಹೇಳ್ತಿದ್ದ ಕೇಳಿದ್ ನಾನು. ನೀವೇನ್ ಹೇಳಿದ್ರಲ್ಲ, ಮೊಟ್ಟ ಮೊದಲ ಮೋಗ ಸಿದ್ಧ ಕೈಲಾಸದೊಳಗಿದ್ದ ಶಿವನ ಸೇವೆಯನ್ನ ಮಾಡ್ತಿದ್ದ, ಅಲ್ಲಿ ಪಾರ್ವತಿ ದೇವಿ ಬಾಲಕಾವತಿಯನ್ನು ಮಾಡಿಬಿಟ್ಟು ಬಾಲಕಾವತಿ ಅಂತ ಅಲ್ಲಿ ಹುಟ್ಟಿ ಬಂದ. ಅವನ ಇತಿಹಾಸ ಬೇರೆ ಅದನ್ನ ಇತಿಹಾಸ ಬೇರೆ ಅದ ಹೆಂಗಪ್ಪ ಅಂತಂದ್ರೆ, ತಳಪಾಯ ಬಡ್ಡಿ ಮಾತ ಕೇಳಿಲಿ ಅನಂತ ಯುಗ ಇಷ್ಟ ಯೋಗ ಅದ್ಭುತ ಯೋಗ ತಾಮಸ ಯೋಗ ತಾರ ಯೋಗ ತಾಂಡ ಜೋ ಭಿನ್ನ ಜೋ ಭಿನ್ನ ಯುಗ ಬಂದ ತೋ ಮನ ಕಲಿಯುಗ ಕಲಿಯುಗ ಅಮೋಘ ಸಿದ್ಧ ಹುಟ್ಟಿ ಬರ್ಬೇಕಾಗಿದ್ರೆ ಬಂಗತ ಯುಗದಲ್ಲಿ ಹುಟ್ಟಿ ಬಂದಾನ. ಅವನು ಹುಟ್ಟಿ ಬಂದಾನ ಅವ ಏನು ತಾರಗಳನ್ನು ತೊಟ್ಟಾನ? ಅವನು ಅಂಬ ಋಷಿ, ದೋಮ ಋಷಿ, ರೋಮೇಶ ಋಷಿ, ಹಸ್ತೇಶ ಋಷಿ, ಅಡಿಕೇಶ ಋಷಿ, ಗಣ ಋಷಿ, ಯೋಗಿ ಸ್ವಾಮಿ ಗುರುವಿನ ಸೇವಾದಾಗ ತಲ್ಲೀನಾಗ ತಾಯಿ ಮೇಲೆ ಪಾರ್ವತಿ ದೇವಿ ನನ್ನ ಪಡೆದ ಗಾಡಿರು ಸತ್ತ ಬೆಳ್ಳಿನ ಹುಳ ಮುಟ್ಟಾರ ಹೂವ ಬೇಡ ಅಂತ ಕಟ್ಟಿ ಮುಟ್ಟಾರ ಶೀತಾಳ ಬೇಡ ಬೇಡ ಬೇಡ. ಆದ್ರೂ ಗುರುವಿನ ಸೇವಾ ಕ್ರಮವಾದ ಸಿದ್ಧ ಬರೋ ಸಮಯದಾಗ ಪಾರ್ವತಿ ದೇವಿ ಭಕ್ತಿ ಪರೀಕ್ಷೆ ಮಾಡಿದ್ರ ಭಕ್ತಿ ಒಳಗ ಪಾಸ್ ಆಗಿ ಬಂದಾನ. ಅದೇ ಏನು ಕೈಲಾಸದೊಳಗ ಬಾಲಕಾವತಿ ಏನಿದ್ದಳಲ್ಲ ಅಮೋಗ ಸಿದ್ಧನ ತಪ್ಪ ಹಾನ್ಯ ಮಾಡ್ಲಕ್ಕ ಬಂದ ಸಮಯದಾಗ ತರಬೇತ ಬಂದ ಮಾತು ಹೇಳಾನ. ನಮ್ಮ ಅಮೋಘ ಸಿದ್ಧ ಕೈಲಾಸ ಏನ್ ಹೇಳ ಮಾತು ಏನ್ ಹೇಳಾನಪ್ಪ ಅಂತಂದ್ರ, ಎಲ್ಲಿ ಮಾತ್ರ ಗುರುವಿನ ಸೇವಾ ಪಟ್ಟಿನ ನನ್ನ ಒಂದೊಂದು ಕಾಲದಾಗ ಸೇವೆಯನ್ನ ಮುಗಿಸಿ ಮತ್ತೆ ಲೋಕಕ್ಕೆ ಬರ್ತಾನೆ. ಮತ್ತೆ ಲೋಕದಾಗ ನರುಣ್ಣಿನಾಗ ಹುಟ್ಟಿದೆ ಪಟ್ಟವತಿ
ಮೊದಲು ಹೇಳ ಮತ್ತೆ ಲೋಕದಾಗ ನರುಟಿ ನಾಗರಾಯ ಹುಟ್ಟಿಲಿ ಪದ್ಮಾವತಿಯಾಗಿ ಹುಟ್ಟಿವ ಅಂತ ಕಾಲಕ್ಕ ಸಿದ್ಧ ಗುರುವಿನ ಸೇವಾ ಮಾಡುವ ಸಮಯದಾಗ ಒಂದೇ ಒಂದು ಹೂವನ್ನ ತೆಳಗ ಬಿದ್ರ ಪಾದವನ್ನ ಕೊತ್ತಾಗ ಪಾದವನ್ನ ಕರೆದನ್ನ ಸೇವಕ್ಕ ಹೂವ ಕಡಿ ಬಿದ್ದಾಗ ತನ್ನ ಶಿರಸಿ ಗುರುವಿನ ಗದ್ದಿಗೆ ಎಂತ ಕಠಿಣವಾದಂತ ಸೇವೆಯನ್ನ ಮಾಡಿ ಹೋಗಿನಾದ ಮೋಹ ಸಿದ್ಧ ಕೈಲಾಸದಾಗ ಗುರು ಹಸ್ತ ಇಟ್ಟಾನ. ಅವಾಗ ಹೇಳ್ತಾನೆ ಮತ್ತೆ ಲೋಕಕ್ಕ ಹೋಗುವಂತ ಭಕ್ತರ ಉದ್ಧಾರ ಮಾಡು ಏನು ಬೇಕು ಬೇಡಂತ ಕಾಲ. ಅವಾಗ ಹೋಮದ ಕಂಬಳಿ ನೇಮದ ಗಂಟ ಪ್ರಸಾದ ಗಂಟ ಪಲ್ಲಕ್ಕೆ ಬದುವಿ ನೆಲ್ಲಕ್ಕೆ ಬಾನ ಹುಟ್ಟ ಮಂಜರಿಗೆ ತೊಟ್ಟನ ಪದಗಳು ಕಾಮಧೇನು ಕಂದು ಪ್ರೇಕ್ಷೆ ಮಳಿಗೆ ಬೆಳಿಗ್ಗೆ ಒಡ್ಡಿ ಬಾಲಕ ಶಿವಸ್ಥಾನ ಕಂಚನ ಕೈತಾನು ಮತ್ತಗಾರಿ ಸಾಲ ಗಟ್ಟಿ ಕೊನೆಗೆ ಒಂದ ಮಾತ ಬೇಡ ಭಗವಂತ ಬೇಕಾದ ಪಟ್ಟಿನ ಕರೆ ನೀನು ನನ್ನ ಗದ್ದೆಯಲ್ಲೇ ಬರ್ಬೇಕಾಗ್ಯದ. ಅವಾಗ ನೀನು ಬರ್ಬೇಕಂದ ಕಾಲಕ್ಕ ಮತ್ತೆ ಲೋಕ ಮೂರು ಮುಂಗಡಿ ಮೊಮ್ಮೆಟ್ಟ ಚೌರ ಹರಿಕೇರಿ ಜಾಲಿಗಾರಿ ಸಿದ್ಧ ಪೌರ ಬ್ರಹ್ಮ ಎಷ್ಟು ಮೇಸ್ತರ ಗುರುತ ದೇವಸ್ಥಾನಕ್ಕ ಬಂದು ಯೋಗಿನಾದ ಮೋಹ ಸಿದ್ಧ ಕಲ್ಲಗತ್ತಿಗೆ ಎಲ್ಲ ಮಾಡಿ ಮುಳ್ಳಿನಾಸಿಗೆ ಮೇಲೆ ಹಗ್ಗ ಕೋಲ ಇಲ್ಲಿ ಕಮಿಡಿ ಅಂತ ಡೇರಿ ಅಂತ ಹೊಡೆದ. 12 ವರ್ಷ ತಪಸ್ಸನ್ನು ಮಾಡಿದ ಇವ ನರುಟ್ಟಿ ನಾಗರ ಗೌಡ ಏಳಟ್ಟಿ ಗೌಡ ಶಿವಪ್ಪವರಟ್ಟಿ ಸುರ್ಪವರಟ್ಟಿ ಚೊಟ್ಟೆ ರಟ್ಟಿ ಬೆಲವರಟ್ಟಿ ದೇಸಾಯಿ ರಟ್ಟಿ ನಡಹಟ್ಟಿ ನಾಗರಾಯ್ ಗೌಡ ನಡಹಟ್ಟಿ ನಾಗರಾಯ್ ಗೌಡ. ಅರೇ ಹಿಂಗಲ್ಲ ಇದಕ್ಕೆ ಸಂಬಂಧಪಟ್ಟಂಗ ಹೇಳಕ್ಕೆ ಕೇಳಿ ಮಾತು ಕೇಳಿಂದ ಏಳಟ್ಟಿ ಗೌಡ ಇವ ನರುಟ್ಟಿ ನಾಗರಾಯ್ ಗೌಡ ಮನೆ ಒಳಗ ಪದ್ಮಾವತಿ ಹಾಗೆ ಹುಟ್ಟಿ ಬಂದಿದ್ರು ಅದೇ ಯಮೋಗ ಸಿದ್ಧ ವಚನ ಪಟ್ಟು ಪ್ರಕಾರ ಪದ್ಮಾವತಿ ಮನೆಗೆ ಹೋಗಬೇಕಾಗ ನಾಗರಾಯ್ ಗೌಡ ಮನೆಗೆ ಹೋದ ಸಮಯದಾಗ ಮೋಹ ಸಿದ್ಧಗೆ ಗುರುತು ಹೇಳಿಲ್ಲ. ಯಾಕಂದ್ರೆ ಮೋಹ ಸಿದ್ಧ ಹೆಂಗಪ್ಪ ಅಂತಂದ್ರೆ ಋಷಿಯ ಮೋಹ ಸಿದ್ಧ ಮುನಿಯ ಮೋಹ ಸಿದ್ಧ ಯೋಗಿಯ ಮೋಹ ಸಿದ್ಧ ಸಾಧುವ ಮೋಹ ಸಿದ್ಧ ನಾಡ ಗೌಡ ಮೋಹ ಮರುವಿಗೆ ಹಾಕಿ ನರುಟ್ಟಿ ನಾಗರಾಯ್ ಗೌಡ ಮನೆಗೆ ಹೋದ ಸಮಯದಾಗ ಮೋಹ ಸಿದ್ಧಗೆ ಗುರುತು ಹೇಳಿಲ್ಲ ದೇವರು ಬಂದಾನ ಅಂತ ಹೇಳಿ ನೆನಪಾಗಲಿಲ್ಲ. ಚಿಕ್ಕಾರ ಮಾಡಿದಾಗ ಮೋಹ ಸಿದ್ಧನ ಮಗಳ ಪದ್ಮಾವತಿನ ಬೆತ್ತಿನ ಜೊತೆ ಲಗ್ನ ಆಗ್ಯಾನ. ಬೆತ್ತಿನ ಜೋಡಿ ಲಗ್ನ ಆಗ್ಯಾದ್ರಿಪ್ಪ. ಯಾವಾಗ ನೀವು ಹೇಳದ್ರ ಪದ್ಮಾವತಿ ನಮ್ಮ ಮೋಗಂದ್ರ ನಿಮ್ ಮೋಗ ನಮ್ಮ ಮನೆಗೆ ಕೊಟ್ಟಾಗ ನೀ ಏನಾತಿ ನನ್ನ ಮೊಮ್ಮಗಾತಿ ಮೊದಲನೇ ನಿನಗ ಮೊದಲು ತಲೆ ಆಗಿರ್ಲಿ. ನಾನು ಕೇಳಿದ್ನಿ ಯಾರಿಗೆ ಮಾಮ ಅನ್ಬೇಕು ಯಾರಿಗೆ ಮುತ್ತೆ ಆಗ್ಬೇಕು ಆ ನಂತರ ಗೊತ್ತಂತ ನಿಮ್ಗ ಕೇಳಿದ್ನ. ನೀನಾಗಿರಿ ಮಾಮ ಹೆಂಗಾತಿ ನೀ ಏನಾಗಿರಿ ಇಲ್ಲಿ ಮೊಮ್ಮಗಾಗಿ ಒಂದ ನರುಟ್ಟಿ ನಾಗರಾಯ ಗೌಡ ಮಗಳ ಪದ್ಮಾವತಿ ಪಟ್ಟ ಮ್ಯಾಲ ಇಬ್ಬರು ಮಕ್ಕಳು ಹುಟ್ಟಿದ ಸಮಯದಾಗ ಆದ್ರೆ ಏನಾಗ್ಯದ ಅಲ್ಲಿ ಹೊನ್ನಪ್ಪ ಕೃಷ್ಣಪ್ಪ ಅನ್ನಂತವ್ರ ಇಬ್ರು ಮಕ್ಕಳು ಹುಟ್ಟ್ಯಾರ. ಹೊನ್ನಪ್ಪ ಗೌಡ ಪದ್ಮಾವತಿ ಆ ರೆಪ್ಪದಲ್ಲಿ ಪಟ್ಟ ಸಮಯದಾಗ ಏನಾಗ್ಯದ ನೀ ಯಾರಿಗೆ ಮಾಮ ಅನ್ಬೇಕಾಗ್ಯದ ಯಾರಿಗಿರಿಪ್ಪ ನೀ ಮದನ ನನಗ ಮಾಮ ಅನ್ನು ಆ ನಂತರ ಬಡಿಗೆ ಹೇಳದ ನಿನಗ ಮಾಮ ಅಲ್ಲಿ ಸೋಮಾರ್ದ ಮಾತ ಮದನ ನೀ ನನಗ ಮಾಮ ಅನ್ನು ಯಾಕಂದ್ರೆ ನಾ ನಿನ ಮಗಳ ಕೊಟ್ಟಿಲ್ಲ ನೀ ನನಗ ಮಾಮ ಅನ್ನು ಆ ನಂತರ ಆ ಬಡಿಗೆ ಹೇಳದವ ನಮ್ಮ ಹುಡುಗ ಮಾಮ ಅಲ್ಲಿ ಹೆಂಗ ಹೊಂದಡಿಸಿ ಕೂಡಿ ಏನಾರೆ ಮಾತಾಡು ಇದ್ರ ಮಾತಾಡ ನಮ್ಗೆ ಕೂಡ. ಯಾಕಂದ್ರ ನಮ್ಮಲ್ಲಿ ಹೆಂಗಪ್ಪ ಅಂತಂದ್ರ ಅಭಿಮಾನ ಸೋಡ ಮುಕ್ತಿ ಯೋಗಡ ಯಾವ ಅಭಿಮಾನ ಬಿಟ್ಟು ಕೆಲಸ ಮಾಡಂತವ್ರು ನಾವು ಮೊದಲ ಮನುಷ್ಯನಲ್ಲಿ ಅಭಿಮಾನ ಅನ್ನೋದು ಬಿಡಬೇಕು. ದೈವಕ್ಕೆ ತಿಳಿಸಬಂದೆ ಈ ಮಾತನ್ನು ನಿಮಗೆ ಕೇಳಿದ ಬರಣ ಮಾಮಾನ ಅಂದ್ರೆ ಹೆಂಗತ್ತರಿ ಯಾರಿಗೆ ಹೇಳ ಮತ್ತ ಕೇಳ ಮತ್ತ ಒಂದು ಇತಿಹಾಸ ತಿಳಿದಕ್ಕೆ ದೈವಕ್ಕೆ ಇವರಿಗೆ ಇವರಿಂದ ಸಂಬಂಧ ಹಿಂಗೆ ಹೆಣ್ಣು ಅಂದಾಗ ದೈವಕ್ಕೆ ತಿಳಿಬೇಕಲ್ಲ ಸುಂಬರಣ ಏನಂದ್ರೆ ಆಗುದಿಲ್ಲ. ಇನ್ನೊಂದು ಮಾತಿನಪ್ಪ ಅಂತಂದ್ರ ದೈವೆಲ್ಲ ಕೊತ್ತು ಏನಾದ್ರೂ ಎರಡು ವಿಷಯ ಇಡುವಂತಾಗ ಎರಡು ವಿಷಯ ಇಟ್ಟಿದ್ದೇವೆ ಇಲ್ಲಿ ವಿಷಯಗಳನ್ನ ಇಟ್ಟು ಬೆಳೆಸಿ ಮಾತಾಡ್ತೇವ್ರಿಪ್ಪ. ದೈವ ಹೇಳಿದ್ರೆ ಎರಡು ವಿಷಯನ ಇಟ್ಟು ಮಾತಾಡಂದಾಗ ಯಾವ ವಿಷಯ ಇಟ್ಟಪ್ಪ ಅಂತಂದ್ರ ದೇವರ ಮತ್ತ ಗುರು ಅನ್ನಂತ ಎರಡು ವಿಷಯ ಇಟ್ಟಾದ್ರಿಪ್ಪ. ಇದರೊಳಗೆ ಏನ್ ಹಿಡಿದಾರಪ್ಪ ಅಂತಂದ್ರ ಗುರು ಅನ್ನಂತದ ನಮ್ಮ ಪಾಲಿಗೆ ಉಳಿಲಿ. 33 ಕೋಟಿ ದೇವಾತೃ ಗುರು ಬೃಹಸ್ಪತಿ 66 ಕೋಟಿ ದೈತರು ಗುರು ಶುಕ್ರಾಚಾರ್ಯ ಶುಕ್ರಾಚಾರ್ಯ ಗುರುಗಳಾಗ್ಯಾರ ನಿಮ್ಮ ದೇವರು ಏನ್ ಮಾಡ್ಯಾರ
ದೇವರೇನು ಕಲಿಸಿಲ್ಲ ಅಂತ ಹಿಂಗೆ ಹೇಳಿಪ್ಪ. ಜಗತ್ತಿನೊಳಗ ದೇವ್ರ ಹೆಂಗದಾನಪ್ಪ ಅಂತಂದ್ರ ಹೆಂಗದಾನೆ ಅಣೂರೇಣು ತ್ರಾಣ ಕಟ್ಟದೊಳಗ ಪರಮಾತ್ಮ ಅದನ್ನ ಜಗತ್ತಿನೊಳಗ ತುಂಬಿ ತುಳಿಕ್ಯಾನ ಒಂದ ಹುಲ್ಲ ಕಟ್ಟಿ ಒಳಗ ಪರಮಾತ್ಮನ ವಾಸ ಅದ ದೇವರ ವಾಸ. ದೇವರ ವಾಸ ದೇವರಿಲ್ಲದ ಜಾಗ ಯಾವಾಗ ಇಲ್ಲ. ಪರಮಾತ್ಮ ಹತ್ತವತಾರ ಕಟ್ಟಾನ ಮಜ್ಜ ಕುರುಮ ವರ ನರಸಿಂಹ ವಾಮ ಪರಶುರಾಮ ರಾಮ ಭವಿತ ಕೃಷ್ಣ ಅವತಾರ ಕೃಷ್ಣ ಅವತಾರ ಹತ್ತ ಅವತಾರಗಳನ್ನು ತೊಟ್ಟು ಯಾರಿಗೆ ಸ್ವಚ್ಛ ಬಂದಾಗ ಸ್ವಚ್ಛ ಮುರಿದಾನ ನಂಬಿಕಿಟ್ಟವ್ರ ಮನ್ಯಾಗ ಹಳ್ಳಿ ನಾಳಿಗೆ ದೊಡ್ಡದಾನವ ಇವತ್ತು ದೇವರು ಮಾಡುವ ಕೆಲಸ. ಐದನೇ ತಾರಾಜ ಯುಗದ ಯಾಕಂದ್ರೆ ಅನಂತ ಯುಗ ಇಸ್ತಾಂಡ ಯುಗ ಅದ್ಭುತ ಯುಗ ತಾಮಸ್ ಯುಗ ತಾರಾಜ ಯುಗದಾಗ ಸೃಷ್ಟಿ ನಿರ್ಮಾಣ ಮಾಡಿದವ ಯಾರ್ರಿ ದೇವರ ದೇವರ ನಿನ್ನ ಗುರು ಯಾವ ಮಾಡೇನೆ ನನ್ನ ಕೆಲಸ ಯಾರು ಮಾಡಿಲ್ರಿ ನೀನು ಗುರುವಿನ ಯಾರ ಭಾಗ ಆಗ್ಯದೆ ನಲ್ಲಿ ಗುರುವಿನ ಏನೇನ್ರಿ ನಿನ್ನ ಗುರು ಸಂಬಂಧ ಇಲ್ಲ. ಬ್ರಹ್ಮ ಎಷ್ಟು ಮೈಸೂರು ಮೂರು ಮಂದಿ ಪಾಲಕರದಾರ ಪರಮಾತ್ಮನ ಶರೀರದೊಳಗ ಹೋಗಿ ಶರೀರ ನೋಡ್ಕೊಂಡು ಬಂದು ಈ ಸೃಷ್ಟಿ ಅಕಾರ ಮಾಡ್ಯಾರ. ಅದು ಶ್ವಾಸದಿಂದ ಹೋಗ್ಯಾರ ಶರೀರದೊಳಗ ಪರಮಾತ್ಮನ ಶ್ವಾಸದಿಂದ ಅದು ಶರೀರನಾಗ ಹೋಗಿ ಬಂದು ಸೃಷ್ಟಿಗೆ ರಚನಾ ಕೊಟ್ಟಾರ. ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡ ಆಗ್ಯದ ಪಿಂಡಾಂಡಿದ್ದಾಗ ಬ್ರಹ್ಮಾಂಡ ಆಗ್ಯದ. ಇದು ಐದನೇ ತಾರಾಜುಗದಾಗ ಸೃಷ್ಟಿ ಮಾಡಿದವ ದೇವ್ರ ನಿನ್ನ ಗುರುವಿ ಯಾರ ಯಾವ್ದೇನ ಕೆಲಸ ಈ ದೇವರ ಮಾಡಿದಂತ ಸೃಷ್ಟಿ ಮ್ಯಾಲ ನೀವೆಲ್ಲ ಬದುಕಾಕತ್ತೀರಿ. ಮತ್ತದೇ ಪರಮಾತ್ಮ ಜಡಿ ಜಾಡಿಸಿ ನೆಲಕ ಹೊಡೆದ ದೇವ್ರ ಹುಟ್ಟಿ ಬಂದ ನಿನ್ನ ಗುರುವಿನ ಜಡಿ ಒಳಗೆ ಯಾವರೇ ಹುಟ್ಟಿ ಬಂದಾನೆ ಗುರುವಿನ ಜಡಿ ಒಳಗೆ ಯಾರು ಹುಟ್ಟಿಲ್ರಿಪ್ಪ. ದಕ್ಷ ಬ್ರಹ್ಮನ ಎಚ್ಚ ನಾಶ ಮಾಡೋ ಕಾಲಕ್ಕೆ 33 ಕೋಟಿ ದೇವತರು 66 ಕೋಟಿ ಧೈತ್ರಿಗೆಲ್ಲ ಮಂತ್ರ ಕೊಟ್ಟಿದ್ದ ಎತ್ತಿನೊಳಗೆ ಎಲ್ಲಾರಿಗೆ ಪಾಲಿಟ್ಟಿದ್ದಾರೆ. ಆದ್ರೆ ಕಾಸ ಹೊಟ್ಟಿಲೆ ಹುಟ್ಟಿದ ಮಗಳಿಗೆ ಮಂತ್ರ ಕೊಟ್ಟಿದ್ದಿಲ್ಲ. ಆ ಸಮಯದಾಗ ದೇವಿ ಕರ್ಲಾರ್ದ ಹೋದ ಕಾಲಕ್ಕೆ ಹೆಮ್ಮತ್ತು ಸೇರಾದ ಕಾಲದಾಗ ಅಗ್ನಿ ಕುಡಿದಾಗ ಜಗದ ಸಮಯದಾಗ ಪರಮಾತ್ಮ ನೋಡಿ ಅಲ್ಲಿ ಅಗ್ನಿ ಕುಡಿದಾಗ ಸತ್ತ ಸಮಯದಾಗ ಪರಮಾತ್ಮ ಜಡಿ ಜಾಡಿಸಿ ನೆನಕು ಹೊಡೆದ ನೆನಕು ಹೊಡೆದೇನೆ ಧರ್ಮದೇವರು ಹುಟ್ಟಿ ಬಂದ ಅಲ್ಲಿ ಗುರು ಯಾರು ಬರಲಿಲ್ಲ. ಯಾರು ಬಂದಾರೇನು ಯಾರು ಬಂದಿಲ್ರಿಪ್ಪ. ಅಲ್ಲಿ ಇರ್ಮದೇವರು ಹುಟ್ಟಿ ಬಂದು ದಕ್ಷ ಬ್ರಹ್ಮನ ಎದ್ದೇನ ನಾಶಿ ಮಾಡ್ಯಾನ. ಹಿಂಗ ಶಾಸ್ತ್ರ ಪುರಾಣ ಎಲ್ಲಾ ಪ್ರತಿಯೊಂದು ವೇದನೊಳಗ ಸಹಿತ ಹಿಂಗ ಹೇಳ್ತಾವ. ಅದು ಹೇಳ್ತಾವಲ್ರಿಪ್ಪ ಪುರಾಣ ಒಳಗ ಗುರು ಏನು ಮಾಡಿದ ಕೆಲಸ ಬೇಕಲ್ಲ ಏನು ಹೇಳ್ರಿಪ್ಪ ಗುರುವಿನೇನಲ್ಲ ಬೇಕಲ್ಲ ಗುರು ಹೆಂಗಪ್ಪ ಅಂತಂದ್ರ ಹೇಳ್ತೀನ ಮಾತ ಗುರುವಿನ ಬದ್ಧತಾರ. ಆ ಬಂಗಾರ ಒಳಗೆ ಅರಗಿರ್ತಾರ ಅರಗಿದ್ದಾಗ ಅದ್ರ ಕೆಲಸ ಗುರುವಿಂದು ಬಂಗಾರದೊಳಗೆ ಅರಗಿದ್ದಾಗ ಗುರುವಿನ ಕೆಲಸ ಬಂಗಾರ ಇದ್ದಾಗ ದೇವರ ಕೆಲಸ. ಇದೇ ತಿಳ್ಕೊಳ್ಳೋದ್ರಿಂದ ಬಹಳನ ಮಾತಾಡುವಂತ ಮಾತುಗಳಿಲ್ಲ ಬಹಳನ ಇತಿಹಾಸ ಹೇಳುವಂತ ಇಲ್ಲ. ಟೈಮ್ ಉಳಿದಿದ್ದೇನೆ ಟೈಮ್ ಬಹಳ ಹೋಗಿದ್ರಿಪ್ಪ 11 ತಾಸು ಹೋಗಿ 11 ತಾಸು ನಾ ಯಾವಾಗ ಖುಲ್ಲ ಆಗ್ಬೇಕಯ್ಯದ ಅದು ಏನ ಸಿದ್ಧಾರ್ಥಿಗೆ ಒಳಗ ಅವರಿಗೆ ಸಮಸ್ಯೆ ಬಂದಲ್ಲಿ ನಮಗೊಂದು ಮಾತು ಕೇಳ್ಯಾರು ಗೊತ್ತಿರ್ಬೇಕಲ್ಲ ಕೇಳ್ಯಾರಲ್ರಿಪ್ಪ. ವಿಜಯಣಿ ಮಾಸ್ಟರ್ ಬಹಳ ದಿನ ಇತ್ತು ಬಹಳ ಸಲ ಕೂಡ್ಯಾನ ಕರ ಇದನ್ನೇ ಕೇಳ್ತಾನ ಏನೇ ಕೇಳ್ತಾನ ಯಾವ ನಮ್ಮ ಜಕ್ಕಪ್ಪಣ್ಣ ಕುಂಬಾರ ಇದೇ ಒಂದು ಗುರುನಾಳ ಗ್ರಾಮದ ಮೆಂಬರ್ ಅವರಾದಂತವ್ರು ಅಮೋಘ ಸಿದ್ಧರ ಮಾನ್ಯದ ಭಕ್ತರು. ಏನೋ ಈ ಜೀವನದೊಳಗೆ ಹುಟ್ಟಿ ಜಗತ್ತಿನೊಳಗೆ ದೇವರ ಶ್ರೇಷ್ಠದನ್ನ ತೇರಿ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಾರ ಅವರು ಕೆಲಸದಾಗ ಅಮೋಘ ಸಿದ್ಧ ಮಲಕಾರ ಸಿದ್ಧ ಸೋಮೇಶ್ವರ ಬೈರ ಭೂತಾಳ ಸಿದ್ಧ ಆ ಪರಮಾತ್ಮ ಅವರಿಗೆ ಉಳ್ಳತ್ತಲೆ ಗುರುವಿನ ಆಶೀರ್ವಾದದಿಂದ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಲಕ್ಕುವಣ್ಣ ಬಸಯ ಮಡಪತ್ತಿ ಸಾಕಿನ ಗುರುನಾಳ ಗ್ರಾಮದ ಹಿರಿಯರಾದಂತವರು 21 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಪರಮಾತ್ಮ ಭಗವಂತವರಿಗೆ ಕುಳ್ಳತೆಳ ಗುರುವಿನ ಆಶೀರ್ವಾದದಿಂದ ಈ ಹಣವನ್ನು ಸ್ವೀಕಾರ ಮಾಡ್ತೇವೆ ಸ್ವೀಕಾರ ಮಾಡ್ತೇವೆ. ಎಲ್ಲಿ ಅದಕ್ಕ ಈ ವಿಷಯ ಹೆಂಗಾಗ್ಯದಪ್ಪ ಅಂತಂದ್ರೆ ಇದನ್ನ ಯಾಕೆ ಕೇಳ್ತೇವೆ ಅನ್ನೋದು ನಿಮಗೆ ಪಕ್ಕಾ ತಿಳಿಯಾಗಿರ್ಲಿ. ಯಾಕಂದ್ರೆ ಎಲ್ಲಾ ಮ್ಯಾಲದವರೇ ಬೇರೆ ಈ ಜಿಗಜೇವಣ್ಣಿ ಮ್ಯಾಲಿನೊಳಗೆ ಮಾತಾಡುವಂತ ಮಲ್ಲಿಕಾರ್ಜುನ್ ಮಾಸ್ತರ ಬೇರೆ ಬಸ್ಸು ಮಾಸ್ತರ್ ಅವ್ರ ನೀವು ಮೊದಲು ತಿಳ್ಕೊಳ್ರಿ ಇದನ್ನು ಯಾಕೆ ಹೊಳ್ಳಿ ಕೇಳ್ತಾರ ಅನ್ನೋದು ಇದ್ರ ವಿಚಾರ ನಿಮ್ಮ ಮನಸ್ಸಿಗೆ ಮಾಡೋದು ಇದನ್ನ ಮಾತು ಯಾಕೆ ಹೊಳ್ಳಿ ಕೇಳ್ತಾರ ಯಾಕೆ ಕೇಳ್ತಾರೆ. ನನಗೇನಪ್ಪ ಅಂತಂದ್ರೆ ಒಂದು ಪ್ರಶ್ನೆ ಕೇಳತ್ರ ಅದ್ರ ಉತ್ತರ ಖುಲ್ಲಾಗುತ್ತಾನ ಪ್ರಶ್ನೆ ಅಂದ್ರೆ ಉತ್ತರ ಬರುತ್ತಾನ ಪ್ರಶ್ನೆ ಕೇಳೋದೇ ಕೇಳೋದು ಹೆಂಗಿದೆ ಪ್ರಶ್ನೆ ಅನುಸಾರ ಕರೆಕ್ಟ್ ಬರುತ್ತೆ.
ನಿಮಗ್ ಎಂತ ತಿಳಿತದ ಎಂತ ತಿಳಿತದ ಅಂತ ಹೇಳ್ತೀರ, ನಿಮ್ ಕೂಡ ತಕರಾರು ಮಾಡುವ ಮನುಷ್ಯ ನಾನಲ್ಲ, ಮತ್ತೆ ಜಗಳ ಮಾಡುವ ಮನುಷ್ಯನು ನಾನಲ್ಲ. ಎರಡು ನಮನೆ ಹೇಳಿ ಇಪ್ಪ ಏನ್ ನೀವು ಏಸು ನಮನ ಹೇಳ್ತೀರಿ ಹೇಳ್ತೀರಿ, ನನ್ನ ಪ್ರಶ್ನೆ ಅನುಸಾರ ಕರೆಕ್ಟ್ ಆಗಿ ಬಂದಿನ. ಹೌದು ಬಸವರಾಜ ಕರೆಕ್ಟ್ ಹೇಳಂತ ಸವಾಲಕ್ಕ ಎತ್ತಿ ಹೇಳ್ತೀನಿ. ಹಾಕಬೇಕಂದ್ರೆ ಹಂಗ, ಹಿಂಗ ಬೇಕಂದ್ರೆ ಹಿಂಗ. ಯಾಕೆ ನೇರವಾಗಿ ನನಗೆ ಎಲ್ಲ ನೀವು ಉತ್ತರ ಕೊಡ್ತೀರಿ? ಹೌದು ಬಸವರಾಜ ಹೇಳೋಣ. ಯಾಕಂದ್ರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಬಲವರಿಲ್ಲ, ಜಗತ್ತಿನಕ್ಕೂ ಸಾಹಿತ್ಯವಿಲ್ಲ. ಜಗತ್ತಿನೊಳಗೆ ಎಷ್ಟೋ ಮಂದಿ ಸಾಹಿತ್ಯಗಳನ್ನು ಓದಿದವರು, ನಾವೆಲ್ಲ ಕುಣಿಚಾನ ಮೇಲೆ ಸಿಕ್ಕಿಲ್ಲ. ಹೊಳಿ ಬೇರೆ ಅದನ್ನು ನಾವು ತಿಳ್ಕೊಳ್ಳೋದ. ನೀವೊಂದು ಮಾತು ಕೇಳಿ, ನೀವು ಒಂದು ಸರ್ವಸಾಧಾರಣವಾಗಿ ನಾನು ಒಂದು 10 ಸಲ ಪ್ರಶ್ನೆ ಕೇಳಿದ್ರೆ ನಿಮಗ ಉತ್ತರ ಬಂದಿದೆ ಅದು? ಒಂದು 10 ಸಲ ನಿಮಗ ಪ್ರಶ್ನೆ ಕೇಳಿದ್ರೆ ನೀವು ನನಗದ ನಿಮಗೆಲ್ಲ ಉತ್ತರ ಸಿಕ್ಕಿದೆ. ಅದನ್ನು ಅಮೋಘ ಸಿದ್ಧನ ಮಟ್ಟ ಮನೆ ಒಳಗೆ, ಮಾಳಿಂಗನ ಮಟ್ಟ ಮನೆ ಒಳಗೆ ಪ್ರತಿ ಒಂದು ಕಡಿಮೆ ಎಲ್ಲ ವಸ್ತುಗಳು ಅದಾವ. ಎಲ್ಲ ಸಾಹಿತ್ಯಗಳನ್ನು ನಾನು ಸಂಸ್ಕೃತಿ ಸಿದ್ಧರದನ್ನ ಎಲ್ಲಾನು ಪಡ್ಕೊಂಡು ಬಂದಾರ. ಅವರು ಪಡ್ಕೊಂಡು ಬಂದಾರ ಎಲ್ಲಾನು ಅವರು ಯಾರ್ತಾರೆ. ಆದ್ರೂ ಅಮೋಘ ಸಿದ್ಧನ ಮಟ್ಟ ಮನೆ ಒಳಗೆ ಒಂದು ಹೆಚ್ಚಿನ ವಸ್ತು ಐತೆ ಅಂತ ಹೇಳ್ಯಾರ. ಹೆಚ್ಚಿನದಾದ ವಸ್ತು ಏನ ಅಮೋಘ ಸಿದ್ಧನ ಮಟ್ಟ ಮನೆ ಒಳಗೆ ಹೆಚ್ಚಿನ ವಸ್ತು ಯಾವಾಗ ಹೇಳಿ ಕೇಳಿ? ಆ ಮಾಳಿಂಗರಾಯನ ಇರಬಾರ್ದು. ಆ ಮಾಳಿಂಗರಾಯನ ಮಟ್ಟ ಮನೆ ಒಳಗಿಂತಲೂ ಇದು ಹೆಚ್ಚಿಗೆ ಇರಬೇಕು ಅದ್ರ ಒಳಗೆ. ಹೌದ್ರಪ್ಪ, ಅಂತ ಅದೊಂದು ವಸ್ತು ಇರಬೇಕು. ಇಲ್ಲಿ ಅಮೋಘ ಸಿದ್ಧನ ಮಟ್ಟ ಮನೆ ಒಳಗೆ ಏನಪ್ಪ ಅಂತಂದ್ರೆ, ಅಮೋಘ ಸಿದ್ಧನ ಮಟ್ಟ ಮನೆ ಒಳಗೆ 3 ಏನಿನ ಜಾಡದ, ಮಾಳಿಂಗರಾಯನ ಮಟ್ಟ ಮನೆ ಒಳಗೆ 2 ಏನಿನ ಜಾಡ. ಒಂದು ಏನು ಜಾಸ್ತಿ ಇದ್ದದಕ್ಕಾಗಿ ಅದೊಂದು ಹೆಚ್ಚ ತಿಳಿ ಪದವಿ ಕೊಟ್ಟಾರ. ಇದಕ್ಕೆ ಬಿಟ್ಟು ನಿಮಗೆ ಏನಾದ್ರೆ ಗುರುತರು? ಯಾಕಂದ್ರ ಇನ್ನೂ ಕೆಲವೊಬ್ರು ಕೆಲವೊಂದರ ಹೇಳ್ತಾರೆ, ಸಿದ್ಧನ ಮಟ್ಟ ಮನೆ ಒಳಗ ಮಲಕಾರ ಸಿದ್ಧ ಅಂದ್ರ ಕಕ್ಕಿ 4 ಗಂಟೆ ಕಾಡ್ತಾನ ಸದ್ಯ ಹಾಕ್ತಾನ ಹತ್ತ ಜಾಜ ಅಮೋಘ ಸಿದ್ಧನ ಮಟ್ಟ ಮನೆ ಒಳಗೆ ಅಂತ ಹೇಳ್ತಾರೆ. ನಿಮ್ಗೆ ಏನಾರೆ ಅಂದ್ರೆ ಬಿಟ್ಟು ಬ್ಯಾರೆ ಗುರುತಿದ್ರ ನೀವ್ ಹೇಳ್ರಿ. ವಿಷಯ ನಿಮಗೆ ಎಷ್ಟ ಸಲ ಹೇಳಿದ್ರು ಇದನ್ನೇ ಹೇಳದ, ಇದನ್ನ ಬಿಟ್ಟು ನೀವು ಬ್ಯಾರೆ ಕೊಡ್ತಿದ್ರು ಅದನ್ನ ವಿಷಯ ಹಿಂಗೈತೆ ಅಂದ್ರೆ ಅದಕ್ಕೆ ಮಾಡೋರು ಅದನ್ನ ತಿಳ್ಕೊಳ್ಳೋದನ್ನ ಏನು ಬಹಳ ಮಾತಾಡೋದಿದೆ.